ಬೆಳಗಾವಿ ಮಹಾನಗರ ಪಾಲಿಕೆ ಮುಂಭಾಗ ನಿನ್ನೆ ಕನ್ನಡ ಪರ ಸಂಘಟನೆ ಸದಸ್ಯರು ನೆಟ್ಟಿದ್ದ ಕನ್ನಡ ಧ್ವಜ ಸ್ತಂಭವೀಗ ಗಟ್ಟಿಯಾಗಿದ್ದು ತಡರಾತ್ರಿ ಕನ್ನಡ ಕಲೆಗಳು ಕಾಂಕ್ರೀಟ್ ಹಾಕಿ ಮಹಾನಗರ ಪಾಲಿಕೆಗೆ ಕನ್ನಡ ಬಾವುಟದ ಶ್ರೀರಕ್ಷೆ ತೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕನ್ನಡ ಪರ ಹೋರಾಟಗಾರ ಶ್ರೀನಿವಾಸ್ ತಾಲೂಕರ್ ನೇತೃತ್ವದ ಕುಂದಾನಗರಿ ವೀರ ಕನ್ನಡಿಗರ ತಂಡ ನಿನ್ನೆ ಬೆಳಗಾವಿ ಮಹಾನಗರ ಪಾಲಿಕೆ ಮುಂಭಾಗ ಕನ್ನಡ ಧ್ವಜ ಹಾರಾಡಿಸಿದ್ದರು. ಇಂದು ಧ್ವಜ ಕಂಬವನ್ನು ಗುಂಡಿ ತೋಡಿ ಕಾಂಕ್ರೀಟ್ ಮಧ್ಯೆ ಶಾಶ್ವತವಾಗಿ ನೆಲೆ ನಿಲ್ಲುವಂತೆ ಮಾಡಿ ಕನ್ನಡಮ್ಮನಿಗೆ ಜೈಕಾರ ಹಾಕುವ ಮೂಲಕ ನಾಡದ್ರೋಹಿಗಳಿಗೆ ಸರಿಯಾದ ಉತ್ತರ ನೀಡಿದ್ದಾರೆ. ನಮ್ಮ ವಿಜಯನಾಡು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಒತ್ತಿ.